नमस्कार नानु डॉक्टर नारायण राव साहित्य हव्यासी पत्रकर्ता वैद्य इदु नानु बरेद पुस्तक हिंदी प्रकट आगिद्दु ओके इदु कन्नडद ओंदु पुस्तक इदु कन्नडद इन्नोंदु पुस्तक ओके इदु कन्नडद ओंदु तुंबा जनप्रियवाद पुस्तक इदु तुंबा हळेय पुस्तक ओके इदु कूड ओंदु पुस्तक ಹೀಗೆ ನಾನೊಬ್ಬ ಸಾಹಿತಿ ಮತ್ತು ಹವ್ಯಾಸಿ ಪತ್ರಕರ್ತ ಮತ್ತು ವೈದ್ಯ ಓಕೆ ನನ್ನ ಪುಸ್ತಕ ನನಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ರೆಪ್ಯುಟೇಷನ್ ಕೂಡ ಇದೆ ಆದರೆ ನಾನು ತುಂಬ ಪ್ರಾಮಾಣಿಕ ವ್ಯಕ್ತಿ ನನಗೆ ಅನ್ಯಾಯದ ಹಣ ಬೇಕಾಗಿಲ್ಲ ಓಕೆ ನಾನು ತುಂಬ ಆನೆಸ್ಟ್ ಇದ್ದೇನೆ ಪ್ರಾಮಾಣಿಕ ಇದ್ದೇನೆ ಅಂತ ಹೇಳ್ತಾ ಇವತ್ತಿನ ಸಬ್ಜೆಕ್ಟ್ ಶುರು ಮಾಡೋಣ ಡಿಪ್ರೆಷನ್ ಡಿಪ್ರೆಷನ್ ಬಗ್ಗೆ ಏನು ಹೇಳೋಣ ಸಾಮಾನ್ಯವಾಗಿ ಡಿಪ್ರೆಷನ್ ಅನ್ನು ನಾವು ಒಂದು ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೇವೆ ನಮ್ಮಲ್ಲಿ ಬಹಳಷ್ಟು ಜನ ತುಂಬ ಸೂಕ್ಷ್ಮ ಪ್ರವೃತ್ತಿಯವರಿದ್ದಾರೆ ಅತಿ ಸಣ್ಣ ವಿಷಯವನ್ನು ಕೂಡ ತುಂಬ ಸೀರಿಯಸ್ ಆಗಿ ತಗೋತಾರೆ ಆಮೇಲೆ ಅವರಿಗೆ ಸಾಮಾನ್ಯವಾಗಿ ಕ್ರೈಮ್ ನ್ಯೂಸ್ ಮತ್ತು ಇದೆಲ್ಲ ನೋಡ್ಲಿಕ್ಕಾಗಲ್ಲ ರಕ್ತಪಾತವನ್ನು ನೋಡ್ಲಿಕ್ಕಾಗಲ್ಲ ಬ್ಲಡ್ ನೋಡ್ಲಿಕ್ಕಾಗಲ್ಲ ಬ್ಲಡ್ ನೋಡಿದ್ರೆ ತಲೆ ಚಕ್ಕರ್ ಬರುತ್ತೆ ಕೆಲವರಿಗೆ ಓಕೆ ತುಂಬ ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ ಇವರು ತುಂಬ ಮೃದು ಹೃದಯಗಳಾಗಿದೆ ಸಾಫ್ಟ್ ಹಾರ್ಟೆಡ್ ತುಂಬ ಮೃದು ಹೃದಯಗಳು ಸೊ ಅದೇ ಜೀವನದಲ್ಲಿ ಇವರಲ್ಲಿ ಪಾಸಿಟಿವಿಟಿ ಇರಲ್ಲ ಬರೀ ನೆಗೆಟಿವ್ ಥಾಟ್ಸ್ ಅಲ್ಲೇ ಇರ್ತಾರೆ ಯಾವಾಗಲೂ ಸೊ ಅದರಿಂದ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ ಮತ್ತು ಅತಿ ಸಣ್ಣ ವಿಷಯವನ್ನು ಕೂಡ ತುಂಬ ಸೀರಿಯಸ್ ಆಗಿ ತಗೋತಾರೆ ಸಾಮಾನ್ಯವಾಗಿ ನಾವು ಡಿಪ್ರೆಷನನ್ನು ಕ್ರಾಂತಿಕಾರಿ ಚಿಂತಕರಲ್ಲಿ ಸಾಹಿತಿಗಳಲ್ಲಿ ನೋಡ್ತೇವೆ ಕ್ರಾಂತಿಕಾರಿ ಚಿಂತಕರಲ್ಲಿ ಇಂಥ ಡಿಪ್ರೆಷನ್ ಸಾಮಾನ್ಯವಾಗಿ ಜಾಸ್ತಿನೇ ಇರುತ್ತೆ ನಾನೊಂದ್ಸಲ ನಮ್ಮ ಕನ್ನಡ ಸಾಹಿತಿ ಲಂಕೇಶಿಗೆ ಚಿಕಿತ್ಸೆ ಕೊಡಲಿಕ್ಕೆ ಹೋಗಿದ್ದೆ ಕರೆದಿದ್ರು ಅವರು ಬಿ ಪಿ ಶುಗರ್ ಬಗ್ಗೆ ಎಲ್ಲ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಹೋಗಿದ್ದೆ ಅವರು ನನಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಮೇಲೆ ನಾನು ಕೂಡ ಸಾಹಿತಿ ಅವರು ಕೂಡ ಸಾಹಿತಿ ಅವ್ರು ನನ್ನ ಒಂದು ಮಾತು ಕೇಳಿದರು ಡಾಕ್ಟರ್ ನಾರಾಯಣ ರಾವ್ ಈ ಡಿಪ್ರೆಷನ್ಗೆ ಏನು ಮಾಡೋಣ ಅಂತ ನಾನು ಹೇಳಿದೆ ಇದು ಕ್ರಾಂತಿಕಾರಿ ಲೇಖಕರಿಗೆ ಸಾಹಿತಿಗಳಿಗೆ ಸರ್ವೇ ಸಾಮಾನ್ಯ ಎಲ್ರಿಗೂ ಕ್ರಾಂತಿಕಾರಿ ಸಾಹಿತಿಗಳಿಗೆ ನಾಯಕರಿಗೆ ಡಿಪ್ರೆಷನ್ ಇರುತ್ತೆ ಸೊ ಇಟ್ ಈಸ್ ಕ್ವೈಟ್ ಕಾಮನ್ ಅಂತ ಹೇಳಿದೆ ತೀವ್ರ ಅವರಿಗೆ ತುಂಬ ಖುಷಿಯಾಯಿತು ಅವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು ಅದು ಎಲ್ರಿಗೂ ಗೊತ್ತಿದೆ ಲಂಕೇಶ್ ಪತ್ರಿಕೆ ಮೂಲಕ ಅವರು ತುಂಬ ಹೆಸರುವಾಸಿ ಕೂಡ ಆಗಿದ್ದರು ಅವರು ಅವ್ರಿಗೆ ಹೇಳಿದೆ ನಾನು ಆ್ಯಕ್ಚುಲಿ ಇದು ಕ್ರಾಂತಿಕಾರಿ ಲೇಖಕರಿಗೆ ಡಿಪ್ರೆಷನ್ ಸರ್ವೇ ಸಾಮಾನ್ಯ ಅದರಿಂದ ಆ ಡಿಪ್ರೆಷನ್ ಹೋಗ್ಲಾಡಿಸ್ಲಿಕ್ಕಾಗಿ ಕುಡಿತಾರೆ ಕುಡಿದಾಗ ಸ್ಪಿರಿಟ್ ಬರುತ್ತೆ ಬರೀತಾರೆ ಬರೆದ ಮೇಲೆ ಮತ್ತೆ ಡಿಪ್ರೆಷನ್ ಬರುತ್ತೆ ಮತ್ತೆ ಕುಡಿತಾರೆ ಹೀಗೆಲ್ಲ ನಾನು ಅವರಿಗೆ ಸ್ವಲ್ಪ ವಿವರಣೆ ಕೊಡ್ತಾ ಹೋದೆ ಓ ವೆರಿ ಫೈನ್ ನೈಸ್ ಯು ಆರ್ ಗ್ರೇಟ್ ಅಂತೆಲ್ಲ ಹೇಳಿದರು ಅಪ್ರಿಷಿಯೇಟ್ ಮಾಡಿದರು ಸೊ ಅವರಿಗೆ ಬಹಳ ಖುಷಿಯಾಯಿತು ನನ್ನ ಮಾತು ಕೇಳಿ ಡಿಪ್ರೆಷನ್ ಬಗ್ಗೆ ನಾನು ಹೇಳಿದ ಮಾತನ್ನು ಕೇಳಿ ಅವರಿಗೆ ತುಂಬ ಖುಷಿಯಾಯಿತು ಇವರು ಯಾವಾಗಲೂ ಅಂತರ್ಮುಖಿಗಳಾಗಿರ್ತಾರೆ ಅಂತರ್ಮುಖತೆಗೆ ಇನ್ನೊಂದು ಹೆಸರೇ ಡಿಪ್ರೆಷನ್ ಸಣ್ಣ ಸಣ್ಣ ವಿಷಯವನ್ನು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಓಕೆ ಇವರು ಸಾಮಾನ್ಯವಾಗಿ ತುಂಬ ಆಲಸಿಗಳಾಗಿರ್ತಾರೆ ಉದಾಸೀನತೆ ಇರುತ್ತೆ ಯಾವುದೇ ಕೆಲಸ ಮಾಡೋದಕ್ಕೆ ಇವರಲ್ಲಿ ಲವಲವಿಕೆ ಇರಲ್ಲ ಹ್ಯಾಪಿನೆಸ್ ಇರಲ್ಲ ಸಂತೋಷ ಇರಲ್ಲ ಆಮೇಲೆ ಬಲ್ದಿ ನೆಗೆಟಿವ್ ಆಗಿ ಜಾಸ್ತಿ ಥಿಂಕ್ ಮಾಡ್ತಾರೆ ಆಮೇಲೆ ಹೆಚ್ಚು ಮಾತಾಡಲ್ಲ ಏನೇ ಮಾತಾಡೋದಿದ್ರೂ ತನ್ನದೇ ಸರಿ ಅನ್ನೋ ಒಂದು ವಾದವನ್ನು ಜನರ ಮುಂದಿಡ್ತಾರೆ ಮತ್ತು ತಾನೊಬ್ಬನೇ ಸರಿಯಾಗಿದ್ದೇನೆ ವಿಶ್ವದ ಬೇರೆ ಜನ ಯಾರೂ ಸರಿಯಾಗಿಲ್ಲ ಅನ್ನುವಂಥ ಒಂದು ಗತ್ತುಗಾರಿಕೆ ಅಥವಾ ಒಂದು ಹೆಚ್ಚುಗಾರಿಕೆ ಕೂಡ ಇಂಥವರಲ್ಲಿ ಇರುತ್ತೆ ಆದರೆ ಇವರಲ್ಲಿ ಅಪರಾಧ ಪ್ರಜ್ಞೆ ಕೂಡ ಇರುತ್ತೆ ಏನಾದ್ರು ತಪ್ಪು ಮಾಡಿದರೆ ಅಪರಾಧ ಮಾಡಿದರೆ ಅದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ಇವರಲ್ಲಿ ಸುಸೈಡ್ ಮಾಡಿಕೊಳ್ಳುವಂಥ ಒಂದು ಪ್ರವೃತ್ತಿ ಕೂಡ ಇರುತ್ತೆ ಆಮೇಲೆ ಸಾಮಾನ್ಯವಾಗಿ ಭಯ ಉದ್ವೇಗ ಆತಂಕದಿಂದ ಇವರು ಸಫರ್ ಆಗ್ತಾ ಇರ್ತಾರೆ ಏಕಾಕಿತನದ ಬದುಕನ್ನು ಇಷ್ಟಪಡ್ತಾರೆ ನಿದ್ದೆ ಸರಿಯಾಗಿ ಬರೋದಿಲ್ಲ ದಿನಕ್ಕೆ 4-6 ಗಂಟೆ ಕಾಲ ನಿದ್ದೆ ಬರುತ್ತೆ ಆಮೇಲೆ ಹಸಿವೆ
ಹಸಿವೆ ಸರಿಯಾಗಿ ಆಗಲ್ಲ, ಆದರೆ ಕೆಲವರಿಗೆ ತುಂಬ ಜಾಸ್ತಿ ಹಸಿವಾಗ್ತಾ ಇರುತ್ತೆ, ಎಷ್ಟು ತಿಂದರೂ ಮತ್ತು ತಿಂತಾ ಇರ್ತಾರೆ ಹಿಸ್ಟೀರಿಕ್ಕಾಗಿ. ಸೊ ಹೀಗೆ ಇಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಇದಕ್ಕೆ ಅನೇಕ ಕಾರಣಗಳಿರ್ತವೆ. ಹೊಡೆದಾಟ, ರಕ್ತಪಾತ ಇದನ್ನೆಲ್ಲ ಅವರಿಗೆ ನೋಡಲಿಕ್ಕಾಗಲ್ಲ, ಕೆಟ್ಟ ಅನುಭವವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಕೆಲವರು ಲವ್ ಫೇಲ್ಯೂರಿಂದ, ಸಾಮಾನ್ಯ ಲವ್ ಡೆಸ್ಪರೇಟ್ ಆಗಿ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ಮನೋರೋಗಿಗಳ ಹತ್ರ ಕೂಡ ಹೋಗುವಂಥ ಸಾಧ್ಯತೆಗಳಿರ್ತಾರೆ. ಒಬ್ಬರಿಗೆ ಒಬ್ಬರು ಡಾಕ್ಟರ್ ಇದ್ದರು, MBBS ಡಾಕ್ಟ್ರು, ಅವರ ಹೆಸರು ಗಿರಿಧರ ಏನೋ ಇರಬೇಕು, ಗಿರೀಶ್ ಅಂತ ಇರಬೇಕು ಮೋಸ್ಟ್ಲಿ. ಅವರು ಉಡುಪಿ ಜಿಲ್ಲೆಯಲ್ಲಿ ಅವರು ಆರೋಗ್ಯ ಅಧಿಕಾರಿಗಳಾಗಿದ್ದರು. ಹರಿಜನ ಗಿರಿಜನರಿಗೆ ಔಷಧಿಯನ್ನು ಅವರ ಕೇರಿಗಳಿಗೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಒಂದು ವೈದ್ಯಾಧಿಕಾರಿಯಾಗಿದ್ದರು. ಅವರಿಗೆ MD ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ಆರ್ಥಿಕ ತೊಂದರೆಯಿಂದ, ಹಣದ ತೊಂದರೆಯಿಂದ ಅವರಿಗೆ MD ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅವರು ಕೂಡ ತುಂಬ ಸೆನ್ಸಿಟಿವ್ ನೇಚರ್ನವರು, ಅವರು ಹೇಳ್ತಿದ್ರು ಈ ಡಿಪ್ರೆಷನ್ಗೆ ಏನು ಮಾಡೋಣ, ನಂಗೆ ನಿದ್ದೆ ಸರಿಯಾಗಿ ಮಾಡಲ್ಲ, ನಾನು MD ಮಾಡಬೇಕಂತಿದ್ದೆ, ಆದರೆ ನನಗೆ MD ಮಾಡಲಿಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ, ಅದೇ ನನಗೆ ಅತಿಯಾಗಿ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳಿದರು. ಅವರಿಗೆ ನಾನು ಹೋಮಿಯೋಪತಿಗೆ ಮೆಡಿಸಿನ್ ಕಳಿಸಿದೆ. ಆದರೆ ಕೂಡಲೇ ಅವರಿಗೆ ಫೋನ್ನಲ್ಲಿ ನಾನು ಹೇಳಿದೆ, ಅಲೋಪತಿಯ ಅದು ಆಯುರ್ವೇದದ ಮೆಂಟ್ಯಾಟ್ ಮಾತ್ರ ಮೂರು ಮಾತ್ರ ದಿನ 3 ಸಲ ತೊಗೊಳ್ಳಿ ಅಂತ ಫೋನ್ ಮಾಡಿ ಹೇಳಿದೆ. ಅದ್ರ ಮೇಲೆ ನಾನು ಹೋಮಿಯೋಪತಿ ಮೆಡಿಸಿನ್ ಅವರಿಗೆ ಕಳಿಸಿದೆ. ಸಾಮಾನ್ಯವಾಗಿ ಹೋಮಿಯೋಪತಿಯಲ್ಲಿ ಅವರಿಗೆ ಸಾಮಾನ್ಯವಾಗಿ ನಾವು ಕೊಡಬೇಕಾದ ಔಷಧಿ ಅಂದರೆ ಅದು ಸಾಮಾನ್ಯವಾಗಿ ಕೊಡೋದು ಆರಮ್ಮೆಟ್ ಅನ್ನುವ ಔಷಧಿಯನ್ನು ಕೊಡ್ತವೆ. ಇದು ಭಯ ನಿವಾರಣೆಗಾಗಿ ಕೊಡಲ್ಪಡುತ್ತೆ, ಆರಮ್ಮೆಟ್ಟನ್ನು ಭಯ ನಿವಾರಣೆಗಾಗಿ ಕೊಡಲ್ಪಡುತ್ತೆ. ಆಮೇಲೆ ಅಕೋನೈಟ್ ಅನ್ನುವ ಔಷಧಿಯನ್ನು ಕೂಡ ಕೊಡಬೇಕು, ಯಾಕಂದರೆ ಇಲ್ಲಿ ಮರಣ ಭಯ ಇರುತ್ತೆ ಒಟ್ಟು ಭಯಕ್ಕೆ ಅಕೋನೈಟ್ ತುಂಬ ಒಳ್ಳೆಯದು. ಅದೇ ರೀತಿ ಆಮೇಲೆ ಇವರಿಗೆ ರಸ್ಟಾಕ್ಸ್, ಅದು ಕೂಡ ಶಾಂತಿಪ್ರಿಯ ಔಷಧಿ. ಅರ್ಸೆನಿಕ, ಮಕೋನೈಟ್ ಮತ್ತು ರಸ್ಟಾಕ್ಸ್ ಇವೆಲ್ಲ ಶಾಂತಿಪ್ರಿಯ ಔಷಧಿಗಳು. ಇಗ್ನೇಷಿಯಾ ಕೊಡ್ಬೋದು, ಆ್ಯಸಿಡ್ ಪಾಸ್ ಕೊಡ್ಬೋದು, ಜಿಂಕಮ್ಮೆಟ್ ಕೊಡ್ಬೋದು. ಓಕೆ, ಸೊ ಇಷ್ಟೆಲ್ಲ ಕೊಡ್ಬೋದು ಯಾವುದಕ್ಕೆ, ಡಿಪ್ರೆಷನ್ಗೆ. ಸಾಮಾನ್ಯವಾಗಿ ಡಿಪ್ರೆಷನ್ ಬೇರೆ ಮತ್ತು ಹಿಸ್ಟೀರಿಯಾ ಬೇರೆ. ಕೆಲವು ಇವರಿಗೆ ಹಿಸ್ಟೀರಿಯಾ ಕೂಡ ಇರುತ್ತೆ. ಉದಾಹರಣೆಗೆ ಒಂದು ಹಿಸ್ಟೀರಿಯಾ ಕೇಸನ್ನು ನಾನು ಹೇಗೆ ಗುಣ ಮಾಡಿದೆ ಅಂತ ಹೇಳ್ತೀನಿ. ಇದು ಡಿಪ್ರೆಷನ್ ಕಕ್ಷೆಯೊಳಗೆ ಬರುತ್ತೆ, ಅದನ್ನೇ ಸಮ್ ಮೆಂಟಲ್ ಪ್ರಾಬ್ಲಮ್ ಆಗಿದ್ದರಿಂದ ಅದೊಂದು ಕತೆ ಹೇಳ್ತೀನಿ ನಿಮಗೆ. ಅವಳು ಹೆರಿಗೆ ಆದಮೇಲೆ ಅವಳಿಗೆ ಇಡೀ ಮೈ ಸೇದು ಅಂತ ಒಂದು ಕಾಯಿಲೆ ಶುರುವಾಯಿತು. ಜುಮ್ 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 ಅಂತ ಮೈಯೆಲ್ಲ ಸೇದೋದು, ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಅವಳು ಗಂಡ ಒಬ್ಬ ಅಡ್ವೊಕೇಟ್ ಆಗಿದ್ದ, ಅವನೇನು ಮಾಡ್ದ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವಳಿಗೆ ಟ್ರ್ಯಾಂಕ್ವಿಲೈಸರ್ ಕೊಡಿಸಿದ. ಹೆಂಡತಿಗೆ ಟ್ರ್ಯಾಂಕ್ವಿಲೈಸರ್ ಅಂದರೆ ಶಮನಕಾರಿ, ನಿದ್ದೆ ಬರಲಿಕ್ಕೆ ಔಷಧಿ. ಅದು ಅಲ್ಪ್ರಾಜೋಲ್ಯಾಮ್ ಅಂತಾರೆ, ರೆಸ್ಟಿಲ್ 1 mg ಮಾತ್ರೆ ಕೊಡ್ತಾ ಇದ್ರು. ಆ ಮಾತ್ರೆ ತೊಗೊಂಡು ಅವಳು ರಾತ್ರಿ ಸೊಂಪಾಗಿ ನಿದ್ದೆ ಮಾಡ್ತಾ ಇದ್ಲು, ಇಲ್ಲ ಅಂದ್ರೆ ಅವಳು ಹುಚ್ಚಿ ಆಗಬೇಕಾಗಿತ್ತು. ಸೊ ಇದೊಂದು ನನ್ನ ಅನುಭವದ ಮಾತನ್ನು ಹೇಳ್ತೇನೆ. ಹೀಗೆ ಮೈ ಸೇದುವಂತ ಒಂದು ಕಾಯಿಲೆಯನ್ನು ನಾನು ಯುಪೋಟೋರಿಯಾ ಪರ್ಫೋಲಿಯೇಟಮ್ ಮತ್ತು ಇಗ್ನೇಷಿಯಾ ಕೊಟ್ಟು ಗುಣ ಮಾಡಿದ್ದೇನೆ. ಯುಪೋಟೋರಿಯಾ ಪರ್ಫೋಲಿಯೇಟಮ್ ಮತ್ತು ಇಗ್ನೇಷಿಯಾ ಕೊಟ್ಟು, ಇಗ್ನೇಷಿಯಾ ಹೈಪೋಟೆನ್ಸಿಯಲ್ ಕೊಟ್ಟು ಗುಣ ಮಾಡಿದ್ದೇನೆ. ಹೀಗೆ ಹೆಣ್ಮಕ್ಳ ಸಾಮಾನ್ಯವಾದಂಥ ಇಂಥದ್ದೇ ಇನ್ನೂ ಒಂದು ಕೇಸ್ ಆಗುಂಬೆದು ಹೇಳ್ತೇನೆ. ಅವಳಿಗೆ ಇಬ್ಬರು ಮಕ್ಕಳು, ಇಬ್ಬರು ಹೆಣ್ಮಕ್ಳು ಸಾಮಾನ್ಯ ಇದಾಗಿದ್ರು, ಏನು ಅದು ಥರ್ಡ್ ಜೆಂಡರ್ ಅಂತಾರಲ್ಲ, ಆ ರೀತಿ ಒಂದು ರೀತಿ ಕೋಜಾ ಟೈಪ್ ಇಬ್ಬರು ಹೆಣ್ಮಕ್ಳು. ಒಬ್ಬಳು ಸರಿಯಾಗಿದ್ಲು, 3 ಜನ ಮಕ್ಕಳು ಅವಳಿಗೆ. ಆ ಚಿಂತೆಯಿಂದ ಅವಳಿಗೆ ಒಂದು ಮೈಯೆಲ್ಲ ನೋವು ಸೇದೋದು, ಮತ್ತು ಕೈ ಕಾಲೆಲ್ಲ ಟ್ವಿಸ್ಟ್ ಆಗೋದು ಒಂದು ಪ್ರಾಬ್ಲಮ್ ಇತ್ತು. ಅದನ್ನು ನಾನು ಇಗ್ನೇಷಿಯಾ ಮತ್ತು ಇದು ಕೊಟ್ಟು ಗುಣ ಮಾಡಿದೆ, ಯಾವುದು ಸಿಕ್ಯೂಟಾ, ಇಗ್ನೇಷಿಯಾ ಮತ್ತು ಸಿಕ್ಯೂಟಾ ಕೊಟ್ಟು ಗುಣ ಮಾಡಿದೆ. ಸೊ ಇದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ಪ್ಲಾಟಿನಾ ಕೂಡ ಕೊಟ್ಟಿದ್ದೆ ಅವಳಿಗೆ. ಅವಳು ಒಂದು ದಿನದ ಔಷಧಿಯಿಂದಲೇ ಅವಳು ಆರಾಮಾದ್ಲು, ಆಮೇಲೆ ಮತ್ತೆ ಮೆಡಿಸಿನ್ ತೊಗೊಂಡ್ಲು. ಅಂದರೆ ಒಂದು 15-20 ದಿವಸದಲ್ಲಿ ಕಂಪ್ಲೀಟ್ ಆರಾಮಾಗಿ ಕೂತಲ್ಲಿದ್ದೆ ಬರಲಿಕ್ಕೆ ಶುರು ಆಯಿತು ಅವಳಿಗೆ. ಬೆಲ್ಲಾಡೋನ ಕೂಡ ಕೊಟ್ಟಿದ್ದೆ ಅವಳಿಗೆ. ಸೊ ಹೀಗೆ ಹೋಮಿಯೋಪತಿಯಲ್ಲಿ ಒಳ್ಳೊಳ್ಳೆ ಔಷಧಿ ಇದ್ದಾವೆ. ಇಗ್ನೇಷಿಯಾ, ಆ್ಯಸಿಡ್ ಪಾಸ್, ಜಿಂಕಮ್ ಮೆಟ್ ಕೊಡ್ಬೋದು ನರಗಳ ತೊಂದರೆಗೆ. ಜಿಂಕಮ್ ಮೆಟ್ ತುಂಬ, ಜಿಂಕ್ ಸಲ್ಪ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನನ್ನ ಡಿಪ್ರೆಷನ್ ಬಗೆಗಿನ, ಆಮೇಲೆ ಹಿಸ್ಟೀರಿಯಾ ಬಗೆಗಿನ ಒಂದು ಡಿಪ್ರೆಷನ್ ಆ್ಯಂಡ್ ಹಿಸ್ಟೀರಿಯಾ ಬಗೆಗಿನ ಈ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಿಮಗೆಲ್ರಿಗೂ ಶುಭವಾಗಲಿ.
ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಕನ್ನಡದಲ್ಲಿ ತುಂಬಾ ಕಡಿಮೆ ವೈದ್ಯರಿದ್ದಾರೆ ಇವತ್ತಿಗೆ ಯಾವುದು ನಮ್ಮ ಹೋಮಿಯೋಪತಿ ಬಗ್ಗೆ ಅಥವಾ ಇದರ ಬಗ್ಗೆ ಕೊಡೋರು ತುಂಬಾ ಕಡಿಮೆ ಜನ ಇದ್ದಾರೆ ಅದರಲ್ಲೂ ಬಹಳ ಜನ ಅರ್ನಿಂಗ್ ಮೋಟಿವ್ ಆಗಿರ್ತಾರೆ ಸೋ ಅವರು ಮೆಡಿಸಿನ್ ಹೆಸರೇನು ಹೇಳೋದಿಲ್ಲ ಬನ್ನಿ ಒಂದು ವರ್ಷ ಟ್ರೀಟ್ಮೆಂಟ್ ತಗೊಳ್ಳಿ ಹಾಗೆ ಹೀಗೆ ಅಂತ ನಾನು ಆ ಟೈಪ್ ಏನಿಲ್ಲ ಹತ್ರ ಬಂದರೆ ನಾನು ಅದನ್ನು ಒಂದು ತಿಂಗಳು ಎರಡು ತಿಂಗಳು ಟ್ರೀಟ್ಮೆಂಟಲ್ಲೇ ಗುಣ ಮಾಡಿಕೊಡ್ತೀನಿ ನಾನು ಒಬ್ಬ ಆನೆಸ್ಟ್ ಪರ್ಸನ್ ಓಕೆ ಐ ಡೋಂಟ್ ಹ್ಯಾವ್ ಹೆಡ್ ವೈಟ್ ನನಗೆ ಸಾಹಿತಿ ವೈದ್ಯ ಅನ್ನುವಂಥ ಹೆಡ್ ವೈಟ್ ಏನಿಲ್ಲ ಐ ಆಮ್ ಎ ಸಿಂಪಲ್ ಮೋಸ್ಟ್ ಪರ್ಸನ್ ಯಾರು ಬೇಕಾದರೂ ಡಿಪ್ರೆಷನ್ ಮತ್ತು ಹಿಸ್ಟ್ರಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆಗೆ ನನ್ನನ್ನು ಸಂಪರ್ಕಿಸ್ಬೋದು ಅದೇ ರೀತಿ ಎಪಿಲೆಪ್ಸಿಗೂ ಕೂಡ ನನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಹಾಗೆ ನನ್ನನ್ನು ಎಂಕರೇಜ್ ಮಾಡಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ ನಮಸ್ಕಾರ.